ಮೈಸೂರಿನ ಕಲಾಮಂದಿರದಲ್ಲಿಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಕಲಾವಿದರಿಂದ ಕಲಾವಿದರಿಗಾಗಿ ಕಲಾವಿದರಿಗೋಸ್ಕರ ಕಲಾ ಸಮರ್ಪಣೆ ಎಂಬ ಕಾರ್ಯಕ್ರಮವನ್ನು ರೋಟರಿ ಹೆರಿಟೇಜ್ ಮೈಸೂರು ಮತ್ತು ಮೈಸೂರು ಆರ್ಟಿಸ್ಟ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಚಲನಚಿತ್ರ ಗೀತೆಗಳನ್ನು ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಿದರು. ಈ ವೇಳೆ ಲಷ್ಕರ್ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಕುಮಾರ್ ಅವರಿಂದ ಹಾಡನ್ನು ಪ್ರಸ್ತುತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಎಲ್ ನಾಗೇಂದ್ರ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಜಿ ಹೇಮಂತ್ ಕುಮಾರ್ ಗೌಡ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ವೈ ಡಿ ರಾಜಣ್ಣ, ಹಿರಿಯ ಸಮಾಜ ಸೇವಕರಾದ ರಘುರಾಮ್ ವಾಜಪೇಯಿ, ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಸಿ ಜಿ ಗಂಗಾಧರ್, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಎಂ ಡಿ ಪಾರ್ಥಸಾರಥಿ, ಅಜಯ್ ಶಾಸ್ತ್ರಿ, ವಿಕ್ರಮ್ ಅಯ್ಯಂಗಾರ್, ಜಗದೀಶ್ ಕಡಕೋಳ ಕಲಾವಿದರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಕುರಿತು ಶಾಸಕರಾದ ಎಲ್ ನಾಗೇಂದ್ರ, ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಜಿ ಹೇಮಂತ್ ಕುಮಾರ್ ಗೌಡ, ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ ವಾಜಪೇಯಿ ಅವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್ ರಾಜ, ಅರಸ್, ಶಿಲ್ಗರೆ ನ್ಯೂಸ್, ಮೈಸೂರು. ಅವ್ರ ಸಮ್ಮುಖದಲ್ಲಿ ನನ್ನ ಕಲಾವಿದರ ಇದಕ್ಕಾಗಿ ನಿಧಿಗಾಗಿ 10,000 ರೂಪಾಯಿ ಅನ್ನ ಕೊಡ್ತಾ ಇದ್ದೇನೆ ಅಂತ. ಧನ್ಯವಾದಗಳು. ನಮ್ಮ ಆಳಿದ ಅರಸರು ಇವತ್ತು ಜಯಚಾಂದ್ರ ಒಡೆಯರವರ 100ನೇ ಜಯಂತಿ ಉತ್ಸವನು ಮುಗಿಸ್ಕೊಂಡು ನಾವಿಲ್ಲಿ ಆಗಿ ಬಂದವು. ಕಲೆಗೆ ಎಂತಹ ಪ್ರೋತ್ಸಾಹ ಕೊಡ್ತಿದ್ವಿ. ಮೈಸೂರನ್ನು ಇಡೀ ವಿಶ್ವಾದ್ಯಂತ ಕಲೆಗೆ ಹೆಸರು ಒಂದು ಹೆಮ್ಮೆ ತರುವಂತಹ ನಮ್ಮನ್ನೆಲ್ಲ ಕಲಾವಿದರನ್ನ ಪೋಷಿಸಿದಂತಹ ನಮ್ಮನ್ನು ಆಳಿದ ಆಳರಸರು ಈ ಭೂಮಿ ಒಳ್ಳೆಯ ಭೂಮಿಕೆ ಒದಗಿಸಿದಂತಹದ್ದು ಕಲೆಗೆ ನೋಡಿದ್ವು ನಾವು. ಈಗ 1.5-2 ವರ್ಷದಿಂದ ಈ COVID-19 ಒಂದು ದಿಶೆಯಿಂದ ಹೇಗೆ ಕಲಾವಿದರು ಸಂಕಷ್ಟ ಪಡ್ತಿದ್ದಾರೆ. ಒಂದು ಮಂಗಳ ಕಾರ್ಯಕ್ರಮ ಮಾಡಿ ನಿನ್ನೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಅದ್ಭುತವಾದಂಥ ಒಂದು ವಿಚಾರವನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಅಜಯ್ ಶಾಸ್ತ್ರಿ ಹಾಗೂ ರಘುನಾಥ್ ಗುರುದತ್ ಹಾಗೆ ವಿಕ್ರಮ್ ಅಯ್ಯಂಗಾರರು ಸಹ ಈ ಎಲ್ಲ ತಂಡ ಒಟ್ಟಾಗಿ ಸೇರಿ ಇವತ್ತು ವಿಶ್ವವ್ಯಾಪಿ ಹರಡಿರ್ತಕ್ಕಂಥ ಕೊರೋನಾ ಸಂದರ್ಭದಲ್ಲಿ ಕಲಾವಿದರಿಗೆ ಏನಾದರೂ ಒಂದು ಸಹಾಯವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟಂದು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥದ್ದು ನನಗೆ ಭಾಳ ಖುಷಿ ತಂದಿದೆ, ಭಾಳ ಸಂತೋಷ. ಎಲ್ಲ ಕಲಾವಿದರಿಗೆ ನನ್ನ ಅಲ್ಪ ಕಾಣಿಕೆ 25,000 ರೂಪಾಯಿನ ನಾನು ಕೊಡ್ತೀನಿ. ಮತ್ತು ಈ ಸಂದರ್ಭದಲ್ಲಿ ಮೈಸೂರಿನ ನಮ್ಮ ವೈ ಡಿ ರಾಜನವರು, ನಮ್ಮ ಗಂಗಾಧರ್ ಅವರು, ಇನ್ನಿತರ ಎಲ್ಲ ಸ್ನೇಹಿತರು ವೇದಿಕೆಯಲ್ಲಿ ಇರ್ತಕ್ಕಂಥದ್ದು ನನಗೆ ಖುಷಿಯಾಗಿದೆ. ಇವತ್ತು ಕಲಾವಿದರ ಪರಿಸ್ಥಿತಿ ಸರಿಯಿಲ್ಲ, ಆದರೂ ಸಹ ಈ ಥರದ್ದೊಂದು ಕಾರ್ಯಕ್ರಮವನ್ನು ಚಿಂತನೆ ಮಾಡಿದಾರಲ್ಲ, ಅದಕ್ಕೋಸ್ಕರ ನನ್ನ ಮನದಾಳದಿಂದ ಎಲ್ಲ ತಂಡಕ್ಕೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಭಾಳ ಖುಷಿಯಾಗ್ತದೆ, ಈ ಥರದ್ದೊಂದು ಕಾರ್ಯಕ್ರಮ ಆಗಬೇಕಾಯ್ತಿಂದೇನೆ. ಸರ್ಕಾರವೂ ಸಹ ಈ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಮಧ್ಯ ಕಲಾ ಮಂದಿರದಲ್ಲಿ ಕಲಾ ತಂಡಗಳಿಗೆ ಒಂದೊಂದು ತಂಡಗಳಿಗೆ ಇಷ್ಟಿಷ್ಟು ದುಡ್ಡು ಅಂತ ಕೊಟ್ಟು ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು, ಕಂಸಾಲೆಯಿಂದ ಒಬ್ಬರು, ಡ್ರಾಮಾದಿಂದ ಒಬ್ಬರು, ಈ ರೀತಿ ನಮ್ಮ ಸರ್ಕಾರವೂ ಸಹ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಖುಷಿಯಾಗಿದೆ. ಇಂಥ ಟೈಮ್ನಲ್ಲಿ ಕಲಾವಿದರ ಜೊತೆ ನಾವೆಲ್ಲರೂ ಇರಬೇಕು ಅನ್ನತಕ್ಕಂಥ ಅಪೇಕ್ಷೆ ನನ್ನದು ಸಹ ಇದೆ. ಅದರಿಂದ ಕಲಾವಿದರು ಉಳಿದ್ರೆ ಈ ಸಂಸ್ಕೃತಿ, ಈ ನೆಲೆ ಎಲ್ಲವೂ ಉಳಿತದೆ ಅಂತಕ್ಕಂಥದ್ದು ಭಾವನೆಯಲ್ಲಿ ನಾನಿದ್ದೇನೆ ಅಂತಕ್ಕಂಥದ್ದು ನಾನು ಹೇಳ್ತಾ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ, ಈ ತಂಡಕ್ಕೆ ಅಭಿನಂದನೆ ಮತ್ತೊಮ್ಮೆ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. Thank you.
ಈ ಗರಿ ನಿಮ್ಮ ಮನದಾಳದ ಗರಿ.